ಶಿವಮೊಗ್ಗದ ಕನಕನಗರದಲ್ಲಿರುವ ಹಾಲುಮತ ಸಮುದಾಯದ ಆರಾಧ್ಯ ದೈವವಾದ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನ ಸಮಿತಿ ಹಮ್ಮಿಕೊಂಡಿರುವ ಬೀರಪ್ಪ ದೇವರ ಭಂಡಾರ ಜಾತ್ರೆಯ ಮೂರನೇ ದಿನದ ಜಾತ್ರೆ ಅದ್ದೂರಿಯಾಗಿ ಸಾಗಿದೆ. ಸಭಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಕಾಗಿನೆಲೆ ಕನಕಗುರು ಪೀಠದ ಶಾಖಾ ಮಠದ ಪೀಠಾಧಿಪತಿಗಳಾದ ಶ್ರೀ ಈಶ್ವರಾನಂದಪುರಿ ಮಹಾಸ್ವಾಮಿಗಳ ಅನುಗ್ರಹ ಪಡೆದು ಸನ್ಮಾನವನ್ನ ಸಂಸದ ಬಿವೈ ರಾಘವೇಂದ್ರ ಸ್ವೀಕರಿಸಿದರು. ಬಳಿಕ ಮಾತನಾಡಿದ ಅವರು, ಭಾರತದಲ್ಲಿ ಧರ್ಮಗಳಿಗೆ ಸಾವಿಲ್ಲ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಎಂದು ಹೇಳಿದರು. ಈ ಸಮಾಜವನ್ನ ಕಟ್ಟಬೇಕು, ನಮ್ಮ ಕುರುಬ ಸಮಾಜ ಹೆಚ್ಚಿನ ಒಂದು ತಿಳಿದುಕೆಯನ್ನು ತುಂಬಬೇಕು, ಸಾಮಾಜಿಕವಾದಂತಹ ಒಂದು ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡಿ ಹೊಸದುರ್ಗದಿಂದ ಬಂದ್ರು ಮತ್ತೆ ಗುರುಗಳು ಮತ್ತೆ ಹೊಸದುರ್ಗ ಮತ್ತೆ ನಾಳೆ ಕಡೆ ದಿನ ಪ್ರವಾಸ ನಾವು ರಾಜಕಾರಣಿ ನಿಮ್ ರಾಘವೇಂದ್ರ ಶಿವಮೊಗ್ಗ ಜಿಲ್ಲೆ ತಿರ್ತಾ ಇರ್ತೀವಿ. ಅಂದ್ರೆ ಗುರುಗಳು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ಬೇಕಲ್ಲ, ಬಂದಂತ ಸತ್ತೋತ್ರಿಗೆ ಹೆತ್ತಂತ ತಾಯಿಗೆ ಎರಡು ಮಕ್ಕಳನ್ನು ಸಮಾಧಾನ ಮಾಡ್ಕೊಂಡು ಹೋಗಿ ಕಷ್ಟ ಆಗುತ್ತೆ. ಇಡೀ ಭಕ್ತರಿಗೆ ಒಂದು ವಿಶ್ವಾಸ ತುಂಬ ಕೆಲಸ ನಮ್ಮ ಗುರುಗಳು ಮಾಡ್ಬೇಕಲ್ಲ. ಹಾಗಾಗಿ ಇವತ್ತು ನಮ್ಮ ಈಶ್ವರಾನಂದಪುರಿ ಸ್ವಾಮೀಜಿಗಳು ಇರ್ಬೋದು, ಅದೇ ರೀತಿ ನಮ್ಮ ನರೇಂದ್ರಾನಂದಪುರಿ ಮಹಾಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಸಮಾಜ ಕಟ್ಟುವಂತ ಕಾರ್ಯ ಆಗ್ತಾ ಇದೆ. ಅತ್ಯಂತ ಹೆಮ್ಮೆ ಅನ್ಸುತ್ತೆ. ಸಿದ್ದರಾಮಯ್ಯವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಯಾವುದೇ ಪಕ್ಷ ಇರಲಿ, ಅದೇ ಒಬ್ಬ ಕುರುಬ ಹಾಲುಮಾತ ಸಮಾಜದಿಂದ ಹೋಗ್ತಂತ ಒಬ್ಬ ಸಿದ್ದರಾಮಯ್ಯವರು ಇವತ್ತು ದೇಶದ ನಮ್ಮ ರಾಜ್ಯದ 14-18 ಹೆಚ್ಚಿನ ಬಜೆಟ್ ಅನ್ನ ಕೊಟ್ಟಂತ ಒಬ್ಬ ಸಮಾಜದ ಪ್ರಮುಖ ತಾನೆ ಸಮಾಜದ ನಮ್ಮ ಈಶ್ವರಪ್ಪನವರು. ಸಮಾಜದ ಒಬ್ಬ ಹಿರಿಯರಾಗಿ ರಾಜ್ಯದಲ್ಲಿ ನಿಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗಲ್ಲ ಒಂದರ ಒಂದು ಖಾತೆಯ ನೇತೃತ್ವವನ್ನು ವಹಿಸಿಕೊಂಡು ಕೆಲಸ ಮಾಡುವಂತ ಹಿರಿಯರು. ನಮ್ಮ ವಿವೇಕೆ ಮುಂಬಾಗಿ ಕೂತಿದ್ರು, ಅವರು ನಮ್ಮ ಅಧ್ಯಕ್ಷತೆ ಬಂದಿದ್ರು. ನಮ್ಮ ಮಾರುತಿ ನೋಡುವಂತ ಒಂದು ಸೌಭಾಗ್ಯ, ಒಂದು ಪೂಜೆ, ಇಂಥ ಒಂದು ಧಾರ್ಮಿಕ ಜಗತ್ತಿಗೆ ಈ ಪ್ರಪಂಚದಲ್ಲಿ ಒಂದು ಭಾರತ ಆಧ್ಯಾತ್ಮಿಕ ಒಂದು ಶಕ್ತಿಯಾಗಿ ಬೆಳೆದಿರೋ ನಿಮ್ಗೆ ಗೊತ್ತಂತ ವಿಚಾರ. ಸ್ವಾಮಿ ವಿವೇಕಾನಂದರು ಅಮೆರಿಕದ ಶಿಕಾಗೋ ನಗರದಲ್ಲಿ ವಿಶ್ವಧರ್ಮ ಸಮ್ಮೇಳನವನ್ನು ಉದ್ದೇಶಿಸಿ ಮಾತಾಡಬೇಕಾದಾಗ 1882 ಬೇಕಂತ ಸೇರಿದಂತ ಸದ್ಭಕ್ತರು ಸ್ವಾಮಿ ವಿವೇಕಾನಂದ್ರೆ